ನೀವು ಊಟ ಮಾಡ್ತಾನೋ, ಟ್ರಾವೆಲ್ ಮಾಡ್ತಾನೋ, ಅಥವಾ ಇನ್ನೇನಾದರೂ ಕೆಲಸ ಮಾಡ್ತಾನೋ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿಲ್ಲಿಸಿ, ಮನೆಗೆ ಹೋಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ಆರಾಮಾಗಿ ನೋಡಿ. ಯಾಕಂದ್ರೆ ಇದೊಂದು ಸ್ವಲ್ಪ ಸ್ಪೆಷಲ್, ಸ್ಕ್ರೀನ್ ಮೇಲೆ ನೋಡಕ್ ನಿಮ್ಗೆ ಇವತ್ತೇನು ಇರಲ್ಲ. ಸೊ ಕಣ್ಣು ಮುಚ್ಕೊಂಡು ನಾನು ಹೇಳೋದನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ. ಎಲ್ಲರ ಲೈಫಲ್ಲೂ ಒಂದಿನ ಬರುತ್ತೆ, ಅವತ್ ನಿಮ್ಗೆ ಸ್ವಲ್ಪ ವಯಸ್ಸಾಗಿರುತ್ತೆ, ಕಿವಿನೂ ಸ್ವಲ್ಪ ಕೇಳಿಸ್ತಿರಲ್ಲ, ಕೈ ಕಾಲಲ್ಲಿ ಶಕ್ತಿನೂ ಇರಲ್ಲ, ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಮಂಚದ ಮೇಲೆ ಮಲಗಿರ್ತೀರ, ಮುತ್ಕಂದ್ ಇದ್ದಿದ್ದೆ ಗೋಳು ಹೇಳಿದ್ದನ್ನ ಹೇಳ್ತಿರ್ತಾರೆ ಅಂತ ನಿಮ್ ಮನೆಯವರೇ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಯಾರ ಹತ್ರ ಆದ್ರೂ ಮಾತಾಡೋಣ ಅನ್ಸಿದ್ರೆ ಯಾರಿರ್ತಾರೆ, ಒಂದ್ ವೇಳೆ ಇದ್ರೂ ಏನ್ ಮಾತಾಡ್ತೀರಾ, ಅಷ್ಟೊತ್ತಾಗ್ಲೇ ಮಾತುಗಳೆಲ್ಲ ಖಾಲಿ ಆಗಿರುತ್ತೆ. ಬಂದವರೆಲ್ಲ ಆರೋಗ್ಯ ಹೆಂಗಿದೆ ಅಂತ ಕೇಳಿದನ್ನ ಕೇಳ್ತಾರೆ, ನಿಮ್ಗೂ ಹೇಳಿದ್ದನ್ನ ಹೇಳಿ ಬೋರ್ ಆಗಿರುತ್ತೆ, ಒಂಥರ ಒಂಟಿತನ, ಐಡೆಂಟಿಟಿ ಕ್ರೈಸಿಸ್ ನಿಮ್ಮನ್ನ ಕಾಡಕ್ ಶುರುವಾಗುತ್ತೆ. ಅವಾಗ್ಲೇ ನೀವು ಕಳೆದೋಗಿರೋ ಜೀವನನ ನೆನೆಸ್ಕೊಳ್ಳಕ್ಕೆ ಶುರು ಮಾಡ್ತೀರಾ, ಲೈಫಲ್ಲಿ ನಾನು ಸಕ್ಸಸ್ಗೋಸ್ಕರ ಏನೆಲ್ಲ ಟ್ರೈ ಮಾಡಿದೆ ಅಂತ. ಎಲ್ಲರಿಗೂ ಲೈಫಲ್ಲಿ ಏನೇನೋ ಆಸೆ ಇರುತ್ತೆ, ನಾನು ಕ್ರಿಕೆಟರ್ ಆಗ್ಬೇಕು ಅಂತಾನೋ, ಪ್ರಪಂಚ ಸುತ್ತಬೇಕು ಅಂತಾನೋ, ಆಕ್ಟರ್ ಆಗ್ಬೇಕು ಅಂತಾನೋ, ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಾನೋ, ಇಲ್ಲ ಸಿಂಗರ್ ಆಗ್ಬೇಕು ಅಂತಾನೋ, ಹಿಂಗೆ ಏನೇನೋ ಆಸೆ ಇರುತ್ತೆ. ಆದ್ರೆ ನೀವೇನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡೋದ್ರಲ್ಲೇ ನಿಮ್ಗೆ ವಯಸ್ಸಾಗ್ಬಿಟ್ಟಿರುತ್ತೆ, ಕೊನೆಗೆ ಅನ್ಕೊಂಡಿದ್ದೇನು ಮಾಡೇ ಇರಲ್ಲ. ಇವಾಗ ಹಾಸಿಗೆ ಮೇಲೆ ಮಲ್ಕೊಂಡು ಛೇ ನಾನವತ್ ಸ್ವಲ್ಪ ಗಟ್ಟಿಯಾಗಿ ಟ್ರೈ ಮಾಡಿದ್ರೆ ಆಗ್ತಿತ್ತೇನೋ ಅಂತ ಅನ್ಸಕ್ ಶುರುವಾಗುತ್ತೆ. ಆದ್ರೆ ಕಾಲ ಮೀರೋಗಿರುತ್ತೆ, ಕೊನೆಗೊಂದಿನ ಅದೇ ಕೊರ್ಗಲ್ಲಿ ಅತೃಪ್ತಿಲಿ ಸಾಯ್ತೀರಾ. ನಂಗೊತ್ತು ಇವಾಗ್ಲೂ ನಿಮ್ಮಲ್ಲಿ ತುಂಬಾ ಜನಕ್ಕೆ ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪನೂ ತೃಪ್ತಿ ಇಲ್ಲ. ಏನೋ ತಿಂಗಳ ತಿಂಗಳ ಸಂಬಳ ಬರುತ್ತೆ, ಕಮಿಟ್ಮೆಂಟ್ಗೆ ಆಗತ್ತೆ ಅಂತ ಕೆಲಸ ಮಾಡ್ತಿದ್ದೀರಾ, ಅದೇ ಮನೆ, ಅದೇ ಆಫೀಸ್, ಅದೇ ಮುಖಗಳು, ಅದೇ ಕೆಲಸ, ಅದೇ ಸೀರಿಯಲ್, ಲೈಫ್ ಒಂಥರ ರೋಬೋಟಿಕ್ ಅನಿಸ್ತಿರುತ್ತೆ. ಯಾಕಂದ್ರೆ ನಿಮ್ ಮನ್ಸಲ್ಲಿ ಏನೋ ಬೇರೆ ಯೋಚನೆ ಇದೆ, ಆದ್ರೆ ಅದನ್ನ ಮಾಡಕ್ಕೆ ಧೈರ್ಯ ಸಾಲ್ತಿಲ್ಲ. ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಅಂತೆಲ್ಲ ಕತೆ ಹೇಳ್ಬಿಡಿ, ಜಸ್ಟ್ ನಿಮ್ ಕೈಯಲ್ಲಿ ಆಗ್ತಿಲ್ಲ, ರಿಸ್ಕ್ ತಗೊಳಕ್ಕೆ ನೀವು ರೆಡಿ ಇಲ್ಲ ಅಷ್ಟೇ, ಅದೇ ಸತ್ಯ. ಲೈಫಲ್ಲಿ ನಾನೇನೋ ಆಗ್ಬೇಕು ಮಾಡ್ಬೇಕು ಅಂತೆಲ್ಲ ಕನ್ಸ್ ಕಾಣೋದು ತಪ್ಪಲ್ಲ, ಆದ್ರೆ ಅದನ್ನ ಸಾಧಿಸೋದಕ್ಕೆ ಸ್ವಲ್ಪನೂ ಪ್ರಯತ್ನ ಪಡದೇ ಇರೋದು ತಪ್ಪು. ನಮ್ಮ ಹತ್ರ ಎಲ್ಲಾಗುತ್ತೆ, ನಾವು ಬಡವರು ಅದು ಇದು ಅಂತೆಲ್ಲ ರೀಸನ್ ಹೇಳೋ ಮೆಂಟಾಲಿಟಿನ ಮೊದ್ಲು ಕಿತ್ತಾಕಿ, ಸಕ್ಸಸ್ ಫೇಲ್ಯೂರ್ ಎಲ್ಲ ಇದ್ದಿದ್ದೆ, ಆದ್ರೆ ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ಹೆಂಗೆ? ಕನ್ನಡದಲ್ಲಿ ಒಂದ್ ಮಾತಿದೆ, ಪ್ರಯತ್ನಗಳಲ್ಲಿ ಸೋಲೋದು ಸೋಲಲ್ಲ, ಆದ್ರೆ ಪ್ರಯತ್ನನೇ ಮಾಡದೇ ಇರೋದು ಅತಿ ದೊಡ್ಡ ಸೋಲು ಅಂತ. ಕೆಲವರು ಪ್ರಯತ್ನ ಏನೋ ಮಾಡ್ತಾರೆ, ಆದ್ರೆ ಮಧ್ಯದಲ್ಲಿ ಯಾವುದೋ ಆಮಿಷಗಳಿಗೆ ಬಲಿಯಾಗಿ ತಮ್ಮ ಕನಸನ್ನು ಬಲಿ ಕೊಡ್ತಾರೆ. ಎಕ್ಸಾಂಪಲ್ಗೆ ಕ್ರಿಕೆಟರ್ ಆಗ್ಬೇಕು ಅನ್ಕೊಂಡಿರೋ ವ್ಯಕ್ತಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಚಿಕ್ಕ ಗೌರ್ಮೆಂಟ್ ಕೆಲಸ ಸಿಕ್ತು ಅಂತ ಹೋಗ್ಬಿಡ್ತಾನೆ, ಅಲ್ಲಿಗೆ ಅವನ್ ಕ್ರಿಕೆಟ್ ಕನಸು ಮುಗೀತು. ನಟಿ ಆಗ್ಬೇಕು ಅನ್ಕೊಂಡಿರೋ ಹುಡುಗಿ ಯಾವುದೋ ಒಳ್ಳೆ ಸಂಬಂಧ ಬಂತು ಅಂತ ಮದ್ವೆ ಆಗ್ಬಿಡ್ತಾಳೆ, ಆಮೇಲೆ ಸಂಸಾರ ಅನ್ನೋ ಸಮುದ್ರದಲ್ಲಿ ಅವಳ ಕನಸು ಎಲ್ ಮುಳುಗೋಯ್ತು ಅವಳಿಗೆ ಗೊತ್ತಾಗಲ್ಲ. ಇಂಥವ್ರಿಗೆಲ್ಲ ತಮ್ಮ ಕೊನೆ ದಿನಗಳಲ್ಲಿ ಹಾಸಿಗೆ ಮೇಲೆ ಮಲಗಿದ್ದಾಗ ಛೇ ನಾನು ಇನ್ನೊಂದು ಚೂರು ಟ್ರೈ ಮಾಡಿದ್ರೆ ಆಗ್ತಿತ್ತೇನೋ ಅನ್ನೋ ಕೂರ್ಗು ಖಂಡಿತ ಕಾಡುತ್ತೆ. ಆದ್ರೆ ಇನ್ ಕೆಲವರು ಇರ್ತಾರೆ, ಲೈಫಲ್ಲಿ ರಿಸ್ಕ್ ತಗೊಳಕ್ಕೆ ಇವರು ಹೆದರಲ್ಲ, ನಮ್ಮ ಹತ್ರ ಏನೋ ಟ್ಯಾಲೆಂಟ್ ಇದೆ ಅದನ್ನ ಯಾರಾದ್ರೂ ಗುರುತಿಸಬಹುದು ಅಂತ ಊರೂರು ಅಲಿತಾರೆ, ಒಂದೇ ಒಂದು ಅವಕಾಶಕ್ಕೋಸ್ಕರ ಯಾರ್ಯಾರ್ದು ಕೈಕಾಲು ಹಿಡಿತಾರೆ, ತನ್ನ ಸುತ್ತಮುತ್ತ ಇರೋ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರ ಹತ್ರನು ಅವಮಾನಕ್ಕೊಳಗಾಗ್ತಾರೆ. ಶಕ್ತಿ ಮೀರಿ ತಾವು ಅನ್ಕೊಂಡಿದ್ದನ್ನ ಸಾಧಿಸಕ್ ಟ್ರೈ ಮಾಡ್ತಾರೆ, ಆದ್ರೆ ಅದೃಷ್ಟ ಅವ್ರ ಕೈ ಹಿಡಿಯಲ್ಲ. ಕೊನೆಗೆ ಎಲ್ಲಾ ಕಡೆ ನಿರಾಸೆಯಾಗಿ ಯಾವುದೋ ಚಿಕ್ಕ ಕೆಲಸ ಹಿಡಿದು ತೆಪ್ಪಕ್ ಬದುಕಕ್ ಶುರು ಮಾಡ್ತಾರೆ. ಒಂದೊಂದ್ಸಲ ಲೈಫಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಆಸೆ ನಮ್ಮನ್ನ ಎಲ್ಲಾ ಕಳ್ಕೊಂಡು ಬೀದಿ ಪಾಲಾಗೋ ತರನು ಮಾಡ್ಬಿಡ್ಬೋದು, ಆದ್ರೆ ಅಂತದೊಂದು ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ನಿಜಕ್ಕೂ ವರ್ತ್, ಅದನ್ನ ನಿರಾಕರಿಸ್ಬೇಡಿ. ಸಕ್ಸಸ್ ಸಿಕ್ಕಿಲ್ಲ ಅಂದ್ರೆ ಏನಂತೆ, ನಿಮ್ ಕೊನೆ ದಿನದಲ್ಲಿ ಅಟ್ಲೀಸ್ಟ್ ನಾನು ಟ್ರೈ ಮಾಡಿದೀನಿ ಅನ್ನೋ ಆತ್ಮತೃಪ್ತಿಯಿಂದ ಆದ್ರೂ ಸಾಯ್ಬೋದು. ಲೈಫಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನೋ ಆಸೆ ತುಂಬಾ ಜನಕ್ಕಿರುತ್ತೆ, ಆದ್ರೆ ಕೆಲವರಲ್ಲಿ ಮಾತ್ರನೇ ಅದು ಹೆಮ್ಮರವಾಗಿ ಬೆಳೆಯುತ್ತೆ. ಆ ಕೆಲವರಲ್ಲಿ ನೀವು ಒಬ್ರೇನೋ, ಯಾರಿಗ್ ಗೊತ್ತು? ಲೈಫಲ್ಲಿ ಏನೋ ಮಾಡ್ಬೇಕು ಅನ್ನೋದಕ್ಕಿಂತ ಏನ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಗೆ ಸಿಂಗರ್ ಆಗ್ಬೇಕು ಅನ್ಸಿದ್ರೆ ಗೋ ಅಂಡ್ ಟ್ರೈ ಇಟ್. ಇದೆಲ್ಲ ಹುಚ್ಚಾಟ ಅಂತ ಸಾವಿರ ಜನ ಅನ್ಬೋದು, ಆದ್ರೆ ನಿಮ್ಗೆ ಇದು ಹುಚ್ಚಾಟ, ಇದು ನನ್ಗೆ ಒಲಿಯುವಂತದ್ದಲ್ಲ ಅಂತ ಅನ್ಸೋ ತನಕನು ಟ್ರೈ ಮಾಡಿ. ಆ ಪ್ರಯತ್ನದಲ್ಲಿ ಮಾತ್ರ ಸಂಪೂರ್ಣವಾದ ಆನೆಸ್ಟಿ ಇರಲಿ. ಪ್ರತಿದಿನ ಮಲ್ಗಕ್ ಮುಂಚೆ ನಿಮ್ ಗುರಿ ತಲುಪೋದಕ್ಕೆ ಇವತ್ ನೀವು ಮಾಡಿರೋ ಪ್ರಯತ್ನ ಏನು ಅನ್ನೋದನ್ನ ಒಂದ್ ಡೈರಿಲಿ ಬರೀರಿ. ಪೂರ್ತಿ ಗೆಲ್ಲೋ ತನಕನು ಬರೀರಿ, ಅಥವಾ ಪೂರ್ತಿ ಸೋತೆ ಅಂತ ಅನ್ಸೋ ತನಕನು ಬರೀರಿ. ಮುಂದೆ ನಿಮ್ ತಮ್ಮಂದ್ರಿಗೆ ಮಕ್ಳಿಗೆ ಆ ಪುಸ್ತಕನೇ ಭಗವದ್ಗೀತೆ ಆಗತ್ತೆ.